नमस्ते एजे न्यूज के स्वागत। कोप्पल जिल्लाद्यंत रैतरु 2022-23ने सालिनल्लि हिंगारु हंगामिनल्लि रैतरु साल सूल माडि कोट्यांतर रूपाय हण बेळे विमे तुंबिद्दु इल्लिय तनक रैतरिगे बेळे विमे रैतर खातेगे नया पैसे कूड जमावणे आगिरोदिल्ल। अदक्कागि सरकार रैतरिगे बेळे विमे हणवन्न जमावणे माडिसबेकु अंत रैतर हक्कु कर्नाटक राज्य रैत संघ हागू हसिरु सिरिय राज्य उपाध्यक्षरु आद अंदप्प रुद्रप्प जिलाध्यक्षर बसवराज हूकार इवर नेतृत्व में खंडी कुकनूर तहशीलदार कचेरिय शिस्तर महम्मद मुस्लाफ इवर मूलक मान्य मुख्यमंत्री सिद्धरामय्य सलिसलागिदे। मन स्वीकरिसिद शिस्तदार महम्मद मुस्लाफ निम्म मनवियन्न मेलाधिकारिगळिगे कळिसिकोडुवुदागि भरवसे नीडिदारे। ईगागले जिल्लेय रैतरिगे 7 वर्षदवरेगे प्रधानमंत्री फसल बीमा खासगी कंपनी बेळे विमे योजनेयल्लि जिल्लेय रैतरिगे 7 वर्ष अन्यायवागिदे। सरकार कूडले खासगी बेळे विमे कंपनियन्न रद्दु माडि कूडले सरकारद अडियल्लि रैतर बेळे विमे हणवन्न ತುಂಬಿಸಿಕೊಳ್ಳಬೇಕು ಅಂತ ರೈತ ಸಂಘದ ಗ್ರಾಮ ಘಟಕದ ಕಾರ್ಯದರ್ಶಿ ದೇವರಾಜ್ ಮಡಿಮಾಳ್ಳರ್ ಇವರು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ। ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ನಮ್ಮ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಒಂದು ಮನವಿ ಸಲ್ಲಿಸುತ್ತೇವೆ। ಅದು ಏನಾಗುತ್ತೆ ಅಂದ್ರೆ ಇವತ್ತು ಬೆಳೆಯಮ್ಮ 2023-24ನೇ ಸಾಲಿನ ಹಿಂಗಾರಿ ಬೆಳೆಯಮ್ಮ ಪೂರ್ಣ ಮೈನಸ್ ಮಾಡ್ರ ಸರ್ಕಾರ ಇವತ್ತೇನೆ ಕಾಶಿ ಕಂಪನಿಯರು ಮೈನಸ್ ಮಾಡ್ರ ಕಾಶಿ ಕಂಪನಿಯರು ರದ್ದು ಮಾಡಿ ಸರ್ಕಾರ ಇವತ್ತು ಸರ್ಕಾರದ ಅಡಿಯಲ್ಲೇನೆ ಒಂದು ಬೆಳೆ ಮತ್ತೆ ವ್ಯವಸ್ಥೆ ಆಗಬೇಕು। ಆಮೇಲೆ ಅವ್ರ ಸರ್ಕಾರ ಏನೈತೆ ಅಂದ್ರೆ ಈಗ ಕಾಶಿ ಕಂಪನಿ ರದ್ದು ಮಾಡಿ ಸರ್ಕಾರದ ಅಡಿಯಲ್ಲಿ ತುಂಬಿದ್ರೆ ಅನುಕೂಲ ಆಗುತ್ತೆ। ಯಾಕೆ ಕಾಶಿ ಕಂಪನಿ ರದ್ದು ಮಾಡ್ಬೇಕಂದ್ರೆ ಈಗ ಎಷ್ಟು ಅಂದ್ರೆ 7 ವರ್ಷ ತನನು ಬರೀ ಮೋಸ ಮಾಡ್ಕೊಂತ ಬರಕತ್ತೆ ರೈತರಿಗೆ। ಇವತ್ತು ಹಾಳಾದ್ರೂ ಮೈನಸ್ ಮಾಡ್ತಾರೆ, ಇವತ್ತು ಲಾಸ್ ಆದ್ರೂ ಇಳುವರಿ ಬಂದೈತೆ ಅಂದ್ರೂ ಇಳುವರಿ ಅಂತಾನೆ ಬರುತ್ತೆ। ಕಂಟಿನ್ಯೂ 7 ವರ್ಷ ತನ ಇರುತ್ತೆ ಲಾಸ್ ಅಂತ ಹೆಂಗಾಗುತ್ತ ಅದು ಪ್ರಶ್ನೆ ಬೇಕಲ್ಲ। ಆ ಪ್ರಶ್ನೆನ ಇವತ್ತು ಏನು ಇದೈತಲ್ಲ ಇವತ್ತು ಸರ್ಕಾರ ಏನು ಹೇಳಿ ವರ್ಷ 7 ವರ್ಷ ತನ ಮೈನಸ್ ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ। ಸತ್ ನಮ್ಮ ಇಳುವರಿ ಹೆಂಗೆ ಬರ್ತವು ಲಾಸ್ ಅಂತ ಆಗೇ ಇರಾಗಲ್ಲ 7 ವರ್ಷ ತನ। ಹಾಗಾಗಿ ಸರ್ಕಾರ ಕೂಡಲೇ ಒಂದು ಅದನ್ನ ಖಾಸಗಿ ಕಂಪನಿ ರದ್ದು ಮಾಡಿ ಒಂದು ಸರ್ಕಾರದ ಅಡಿಯಲ್ಲಿ ತುಂಬಿಕೊಳ್ಳೋಣ ಅಂತ ವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕಂದು ನಾನು ಇವತ್ತು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದೆ। ಈಗ ನೀವು ಕೊಟ್ಟಂತ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಕೊಟ್ಟಿರಿ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀನಿ। ಇತರರು ಉಪಸ್ಥಿತರಿದ್ದರು। ಅಂದಪ್ಪ ರುದ್ರಪ್ಪ ಕೋಲೂರ ಕೊಪ್ಪಳ ಎಜಿ ನ್ಯೂಸ್। ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।